ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಕ್ ಇನ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈಗ ಕರೆಂಟ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದ್ದೀನಿ. ನಾನು ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನನ್ನ ಕ್ಯಾಮ್ರಾನ ಝೂಮ್ ಮಾಡ್ತೀನಿ. ಸೊ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹಿಲ್. ಸೊ ಇದು ಮೇ ಬಿ ಒಂದು ರೈಲ್ವೆ ಟ್ರ್ಯಾಕ್ ಇರ್ಬೋದು. ಸೊ ನನ್ನ ಕ್ಯಾಮ್ರಾನ ಮತ್ತೆ ರೊಟೇಟ್ ಮಾಡ್ತೀನಿ. ವಾವ್, ಅಮೇಝಿಂಗ್ ಆಗಿದೆ. ಸೊ ಫುಲ್ಲು ಕ್ಲಿಯರ್ ಕ್ಲೌಡ್ ಇದೆ. ಸೊ ಕ್ಲೌಡ್ ಇಲ್ಲಿ ಯಾವುದೇ ರೀತಿಯಾಗಿ ಕಾಣಿಸ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು ಒಂದು ದೊಡ್ಡದಾದ ಲೇಕ್. ಸೊ ಮಧ್ಯಮದಲ್ಲಿ ಬೋರ್ಡ್ಗಳು ಸಹ ಕಾಣಿಸ್ತಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಒಂದು ಬಾರಿ ನಾನು 360 ಕ್ಯಾಮ್ರಾ ತಿರುಗಿಸ್ ತೋರಿಸ್ತೀನಿ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ. ಸೊ ಫ್ರೆಂಡ್ಸ್, ಆಗಿದ್ರೆ ಇದು ನಿಜಾನಾ? ಬನ್ನಿ ತಿಳ್ಕೊಳ್ಳಿ. ನಿಮ್ಮಲ್ಲಿ ತುಂಬಾ ಜನಗಳಿಗೆ ಗೊತ್ತಾಗಿರುತ್ತೆ ಈ ವಿಡಿಯೋನ ಯಾವ ರೀತಿಯಾಗಿ ಸೃಷ್ಟಿ ಮಾಡಿರುವುದು ಅಂತ. ಹೌದು ಫ್ರೆಂಡ್ಸ್, ನೀವು ಅಂದ್ಕೊಂಡಿರೋದು ನಿಜ. ಈ ಒಂದು ಅಪ್ಲಿಕೇಶನ್ ನಾನು ಗೂಗಲ್ ಸ್ಟ್ರೀಟ್ ವ್ಯೂ ಎಂಬಂತಹ ಅಪ್ಲಿಕೇಶನ್ ಸಹಾಯದಿಂದ ನಿಮಗೆ ತೋರಿಸ್ತಿದ್ದೀನಿ. ಸೊ ಈ ಒಂದು ಗೂಗಲ್ ಸ್ಟ್ರೀಟ್ ವ್ಯೂ ಎಂಬಂತಹ ಅಪ್ಲಿಕೇಶನ್ ಗೂಗಲ್ ಲಾಂಚ್ ಮಾಡಿರುವಂತಹ ಅಪ್ಲಿಕೇಶನ್ಸ್ಗಳಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಪ್ಲಿಕೇಶನ್. ನಮ್ಮಲ್ಲಿ ತುಂಬ ಜನಗಳಿಗೆ ವಿದೇಶಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಜೀವಮಾನದಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ಜಗತ್ತಿನ ಮೂಲೆ ಮೂಲೆಯೂ ಸಹ ಖುದ್ದಾಗಿ ಭೇಟಿ ಮಾಡಿದ ರೀತಿಯಲ್ಲಿ ನಾವು ಫೀಲ್ ಮಾಡ್ಬೋದು. ಸೊ ಅಂಥ ಒಂದು ಸುಂದರ ಅನುಭವನ ಈ ಅಪ್ಲಿಕೇಶನ್ ನೀಡುತ್ತೆ. ಇಲ್ಲಿ ನೋಡ್ತಿರ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನಗಳಿಗೆ ಗೊತ್ತಿರಲ್ಲ. ಸೊ ಆದ ಕಾರಣ ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಗೂಗಲ್ ಸ್ಟ್ರೀಟ್ ವ್ಯೂ ಎಂಬ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣಿಸ್ತಿದೆ. ಸೊ ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಸಹ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣಿಸ್ತಿದೆ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ನಿಮಗೆ ಬೇಕಾದ ಪ್ಲೇಸ್ನ ನೀವು ಸರ್ಚ್ ಮಾಡಿಕೊಂಡು ಅಲ್ಲಿ 3D ಮ್ಯಾಪ್ನ ಅಥವಾ 3D ವ್ಯೂನ ಅಥವಾ 360 ಫೋಟೋನ ನೀವು ಖುದ್ದಾಗಿ ನೋಡ್ಬೋದು. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಲಂಡನ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ನಾನು ಲಂಡನ್ ಅಂತ ಸರ್ಚ್ ಮಾಡ್ತೀನಿ, ಲಂಡನ್ UK ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಲಂಡನ್ನಲ್ಲಿರುವಂತಹ ಫೇಮಸ್ ಪ್ಲೇಸಸ್ಗಳನ್ನ ಅದು ಆಟೋಮೆಟಿಕ್ಲಿ ಸಜೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಡೇವಿಡ್ ಸ್ಕಾಚರ್ ಇಂಟೀರಿಯರ್ಸ್ ಲಂಡನ್ಸ್ ಅಂತ ಇದೆ, ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು 360 degree ವ್ಯೂ ಇರುವಂತಹ ಒಂದು ಫೋಟೋ ಬಂದಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಖುದ್ದು ನಾನು ಅಲ್ಲೇ ಇದ್ದೀನೇನೋ ಎಂಬಂತಹ ಫೀಲ್ ನನಗೆ ಕೊಡ್ತಿದೆ. ಸ್ಟ್ರೀಟ್ನಲ್ಲೇ ಇದ್ದೀನೇನೋ. ಸೊ ಇಲ್ಲಿ ನೋಡ್ತಿರ್ಬೋದು, ಸೊ ನನ್ನ ಎದುರುಗಡೆ ಒಂದು ಶಾಪ್ ಇದೆ ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ಸೈಕಲ್ಸ್ಗಳೆಲ್ಲ ನಿಂತಿದೆ. ಸೊ ಇಲ್ಲೊಂದು ಟ್ರಕ್ ಬರ್ತಿದೆ. ಸೊ ಹಾಗೆಯೇ ನನ್ನ ಹಿಂದ್ಗಡೆ ಇಲ್ಲಿ ಡೇವಿಡ್ ಸ್ಕಾಚರ್ ನೋಡ್ತಿರ್ಬೋದು, ಇಲ್ಲೊಂದು ಶಾಪ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು 360 degree ಸಹ ನಾವು ನೋಡ್ಬೋದು. ಮೇಲೆ ನೋಡ್ತಿರ್ಬೋದು ಕ್ಲೌಡಿ ಎನ್ವಿರಾನ್ಮೆಂಟ್ ಇದೆ. ಕ್ಲೌಡ್ ಸಹ ಅಷ್ಟು ನೀಟಾಗಿ ಕಾಣಿಸಿದೆ, ಝೂಮ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು UK ಲಂಡನ್ನ ಒಂದು ಸಿಟಿ ಬಸ್ ಬರ್ತಾ ಇದೆ, ಇಲ್ಲೆಲ್ಲ ಜನಗಳು ಓಡಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಾವು ಬ್ಯೂಟಿಫುಲ್ ಆಗಿ ನೋಡ್ತಿರ್ಬೋದು 360 degree ವ್ಯೂನು ಸಹ ನಾವು ನೋಡ್ಬೋದು. ಸೊ ಈ ಒಂದು ವಿದೇಶಗಳಷ್ಟೇ ಅಲ್ಲ, ಭಾರತದಲ್ಲೂ ಸಹ ಈ ಒಂದು ಅಪ್ಲಿಕೇಶನ್ ಲಭ್ಯದಲ್ಲಿದೆ. ಅಂದರೆ ನೀವು ಭಾರತದ ಪ್ಲೇಸ್ಗಳನ್ನೂ ಸಹ ನೀವು ಖುದ್ದಾಗಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಬೆಂಗಳೂರು ಅಂತ ಸರ್ಚ್ ಮಾಡ್ತೀನಿ. ಬ್ಯಾಂಗ್ಳೂರ್ ಇಲ್ಲಿ ನೋಡ್ತಿರ್ಬೋದು, ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡ್ತೀನಿ. ಬ್ಯಾಂಗ್ಳೂರ್ ಕರ್ನಾಟಕ ಇಂಡಿಯಾ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಬೆಂಗಳೂರಿನಲ್ಲಿರುವಂತಹ ಪ್ರಮುಖವಾದ ಪ್ಲೇಸ್ಗಳನ್ನ ಇದು ಆಟೋಮೆಟಿಕಲಿ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನೋಡ್ತಿರ್ಬೋದು ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೊಕೋಲ್ಕಾನ್ ಕಬ್ಬಂಡ್ ಕ್ಲಬ್ ಅಂಡ್ ರಿಸಾರ್ಟ್ ಅಂತ. ಸೊ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಸುಮಾರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, ಹಾಗೆಯೇ ರಣಧೀರ ಕಂಠೀರವ ಪಾರ್ಕ್, ಸೊ ಇಸ್ಕಾನ್ ಟೆಂಪಲ್, ಹೀಗೆ ತುಂಬ ಪ್ಲೇಸ್ಗಳನ್ನ ಗರುಡ ಮಾಲ್ ಇಲ್ಲಿ ನೋಡ್ತಿರ್ಬೋದು ತುಂಬ ಪ್ಲೇಸ್ಗಳನ್ನ ಆಟೋಮೆಟಿಕಲಿ ಸಜೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾನೊಂದು ಇಸ್ಕಾನ್ ಟೆಂಪಲ್ನ ಕ್ಲಿಕ್ ಮಾಡ್ತೀನಿ, ಒಂದು ಸ್ಯಾಂಪಲ್ನ ನೋಡೋಣ ಅಂತ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ಇಸ್ಕಾನ್ ಟೆಂಪಲ್ ಒಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಖುದ್ದು ನಾನು ಅಲ್ಲೇ ಇದ್ದೀನೇನೋ ಎಂಬಂಥ ಫೀಲ್ನ ಕೊಡ್ತಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ನಿಮಗೆ 360 degree ಆಪ್ಷನ್ ಲಭ್ಯ ಇದೆ. ಇಲ್ಲಿ ನೋಡ್ತಿರ್ಬೋದು ಸೊ ಪೂಜೆಗೆ ಹಣ್ಣು ಕಾಯಿ ಎಂಬಂಥ ಬೋರ್ಡ್ನು ಸಹ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಕಾಣಿಸ್ತಿರುವಂಥ ಲೆಫ್ಟ್ ರೈಟ್ ಆರೋಗಳನ್ನ ಮುಂದೆ ಹೋಗುವಂಥ ಮತ್ತು ರೈಟ್ಗೆ ಹೋಗುವಂಥ ಆರೋಗ್ಯಗಳನ್ನ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಫಾರ್ವರ್ಡ್ ಆಗ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಮುಂದೆ ಬಂದೆ. ಸೊ ಹಾಗೆಯೇ ನಾನು ಇವಾಗ ಒಳಗೆ ಎಂಟ್ರಿ ಆಗ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಸೊ ನಾನು ಬ್ಯಾಕ್ವರ್ಡ್ ಬಂದೆ. ಸೊ ಮತ್ತೆ ಮುಂದೆ ಮೂವ್ ಆಗ್ತೀನಿ. ಸೊ ನೋಡ್ತಿರ್ಬೋದು ಇಲ್ಲಿ ನಾನು ಒಳಗೆ ಎಂಟ್ರಿ ಆದೆ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಜನಗಳೆಲ್ಲ ಇದ್ದಾರೆ. ಸೊ ತುಂಬ ಜನಗಳು ಇಲ್ಲಿ ಭಜನೆ ಮಾಡ್ತಿದ್ದಾರೆ. ಸೊ ಹಾಗೆಯೇ ಸೊ ಮತ್ತೆ ನಾನು ಮುಂದೆ ಹೋಗ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ದೇವ್ರ ಹತ್ರನೇ ಬಂದೆ. ಇಲ್ಲಿ ಜನಗಳೆಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಅನಿಸ್ತಿದೆ. ಅಂದರೆ ನಾವು ಅಲ್ಲೇ ಭೇಟಿ ಮಾಡಿದ್ವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. 360 degree
ಆಪ್ಷನ್ ಅವೈಲೇಬಲ್ ಇರೋದ್ರಿಂದ. ಸೊ ಜನಗಳನ್ನ ಮುಖನ ಬ್ಲರ್ ಮಾಡಿದ್ದಾರೆ ಒಂದು ಪ್ರೈವಸಿ ಇಶ್ಯೂಯಿಂದ. ಸೊ ಹಾಗೇ ಮತ್ತೆ ಮುಂದೆ ಫಾರ್ವರ್ಡ್ ಆದರೆ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ನಾನು ನಿಯರರೇ ಹೋಗಿದ್ದೀನಿ. ಸೊ ಮತ್ತೆ ಮುಂದೆ ಫಾರ್ವರ್ಡ್ ಆದರೆ ಇಲ್ಲಿ ನೋಡ್ತಿರ್ಬೋದು ದೇವ್ರು ಕಾಣಿಸ್ತಿದೆ. ಸೊ ಕಂಪ್ಲೀಟಾಗಿ ಗಾಡ್ ಕಾಣಿಸ್ತಿದೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಮತ್ತು ಯೂಸ್ಫುಲ್ ಆಗಿರುವಂಥ ಅಪ್ಲಿಕೇಶನ್ ಜಗತ್ತಿನ ಯಾವುದೇ ಒಂದು ಇಷ್ಟವಾದ ಹಾಗೇ ಒಂದು ಬ್ಯೂಟಿಫುಲ್ ಫೇಮಸ್ ಪ್ಲೇಸ್ನ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಇದೊಂದು ಇವತ್ತಿನ ಒಂದು ವೀಡಿಯೋ ಆಗುತ್ತೆ ಫ್ರೆಂಡ್ಸ್. ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಅಂತ ಭಾವಿಸ್ತೀನಿ, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ವೀಡಿಯೋಗಳನ್ನು ಸಹ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.